ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹೆಂಗೆ ಮಾಡೋದು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತೀರಿ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಯಾರು ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈಗ ಜೋಳದ ರೊಟ್ಟಿ ತುಂಬ ಫೇವ್ರೇಟು ಎಲ್ಲರಿಗೂ, ಇದನ್ನು ಹೆಂಗೆ ಮಾಡೋದು ನೋಡ್ಕೊಂಬರೋಣ. ಈಗ ಒಂದು ಪಾತ್ರೆಗೆ ನಾನು ನೀರು ಹಾಕ್ಕೊಂಡು ಇಟ್ಕೊಂಡೀನಿ. ನೀವು ಜೋಳದ ರೊಟ್ಟಿ ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನಾವು ನೀರು ತೊಗೋಬೇಕಾಗ್ತೈತಿ. ಸ್ವಲ್ಪ ಮಾಡಿದರೆ ಎರಡು ಲೋಟ ಈ ಥರ ಇಟ್ಕೋಬೇಕು, ಜಾಸ್ತಿ ಮಾಡಿದರೆ ಒಂದು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಕಾಯಿಸ್ಕೋಬೇಕಾಗ್ತೈತಿ. ಈಗ ಹಿಟ್ಟು ಸಾಣಿಸ್ಕೋಬೇಕು. ಮೊದಲು ನೀರು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ನಾವು ಹಿಟ್ಟು ಸಾಣಿಸ್ಕೊಳಕತ್ತೀನಿ. ನೀರು ಕುದಿಯಾಕಿಟ್ಟೇನೆ ಅಲ್ಲಿ. ಈಗ ನೋಡಿರಿ, ರೊಟ್ಟಿ ಚೆನ್ನಾಗಿ ಬರಬೇಕು, ಸೂಪರಾಗಿ ಬರಬೇಕಂದ್ರೆ ನೀರು ಚೆನ್ನಾಗಿ ಕುದಿಸಿದ ನೀರನ್ನ ಈ ಥರ ಸ್ವಸ್ವಲ್ಪ ಹಾಕ್ಕೋಬೇಕು, ಚೆನ್ನಾಗಿ ಜಿಗುಟು ಬರಬೇಕದು. ನಾವು ಚೆನ್ನಾಗಿ ಕುದಿಸಿದ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಜಿಗುಟು ಬರ್ತೈತಿ, ಸೂಪರಾಗಿ ರೊಟ್ಟಿ ಬರ್ತಾವು, ಒಟ್ಟು ಹರಿಯಂಗಿಲ್ಲ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಜಿಗುಟು ಮಾಡ್ಕೋಬೇಕು ನಾವು. ಸ್ವಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಮೊದಲು ಈ ಥರ ಕುದಿಸಿದ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಜಿಗುಟು ಮಾಡ್ಕೊಂಡ್ಮೇಲೆ ತಣ್ಣೀರ್ನಾಗ ಕಲಸ್ಕೋಬೇಕು ಹಿಟ್ಟನ್ನ. ಈಗ ಇಷ್ಟಾದರೆ ಸಾಕು ಬಿಸಿನೀರು. ಈಗ ಮೊದಲು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಹಿಟ್ಟು ಜಿಗುಟು ಬಂದರೆ ನಾವು ಚೆನ್ನಾಗಿ ರೊಟ್ಟಿ ಮಾಡೋಕೆ ಚೆನ್ನಾಗಿ ಬರ್ತಾವೆ, ರೊಟ್ಟಿನೂ ಸಹ ಚೆನ್ನಾಗಿ ಬರ್ತಾವು, ಒಟ್ಟು ಹರಿಯೋಂಗಿಲ್ಲ. ಮೇನಾಗಿ ನಾವು ಜಿಗುಟನ್ನ ಚೆನ್ನಾಗಿ ಹಾಕ್ಕೋಬೇಕು ಅಂದ್ರಷ್ಟೇ ಚೆನ್ನಾಗಿ ರೊಟ್ಟಿ ಬರೋದು. ನಾವು ಜಿಗುಟು ಚೆನ್ನಾಗಿ ಹಾಕ್ಕೊಳ್ಳಿಲ್ಲ ಅಂದ್ರೆ ರೊಟ್ಟಿ ತಟ್ಟಾಕೂ ಬರೋಂಗಿಲ್ಲ ಮತ್ತು ಹರಿತಾವು. ಈಗ ತಣ್ಣೀರೊಳಗೆ ನಾನು ಹಿಟ್ಟು ಕಲಸ್ಕೊಳಕತ್ತೀನಿ. ಈಗ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ, ಇದೇ ಮೇನು ರೊಟ್ಟಿ ಮಾಡೋದ್ರಾಗ. ನಾವು ಚೆನ್ನಾಗಿ ಎಷ್ಟು ಹಿಟ್ಟು ನಾದ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವು. ಈಗ ತಣ್ಣೀರೊಳಗೆ ನಾನು ಚೆನ್ನಾಗಿ ನಾದ್ಕೊಳಕತ್ತೀನಿ ಹಿಟ್ಟನ್ನ. ಮೊದಲು ಕುದಿಸಿದ ನೀರನ್ನ ಹಾಕ್ಕೋಬೇಕು. ಜಿಗುಟು ಬಂದ ತಕ್ಷಣ ನಾವು ತಣ್ಣೀರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದೊಳಗೆ ಇದು ಫೇಮಸ್ಸು. ನಾವು ರೊಟ್ಟಿ ಇಲ್ಲ ಅಂದರೆ ಊಟ ನಾವು ಮಾಡ್ದಂಗೆ ಅನ್ಸಂಗಿಲ್ಲ. ಹೀಗಾಗಿ ರೊಟ್ಟಿ ನಾವು ಮಾಡೇ ಮಾಡ್ತೀವಿ. ಜೋಳದ ರೊಟ್ಟಿ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಜನ ಎಲ್ಲ. ಯಾರಾದರೂ ಉತ್ತರ ಕರ್ನಾಟಕದವರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಸಪೋರ್ಟ್ ಇದ್ರೆ ನಾನು ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತೈತಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಚೆನ್ನಾಗಿ ನಾವು ನಾದ್ಕೊಂಡ್ವಿ ಅಂದ್ರೆ ತಟ್ಟಾಕೂ ಚೆನ್ನಾಗಿ ಬರ್ತಾವು, ಒಟ್ಟು ಹರಿಯೋಂಗಿಲ್ಲ, ನೀಟಾಗಿ ರೌಂಡಾಗಿ ಬರ್ತಾವು ರೊಟ್ಟಿ. ಈ ಥರ ನಾದ್ಕೊಂಡು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಒಂದೊಂದು ರೊಟ್ಟಿ ಮಾಡ್ಕೊತ ಹೋಗ್ಬೋದು, ಈಸಿ ಆಗ್ತೈತಿ. ಈಗ ಇಷ್ಟು ಹಿಟ್ಟು ತೊಗೊಂಡೇನು ನಾನು. ನಾನು ಮೀಡಿಯಮ್ ಸೈಜ್ ರೊಟ್ಟಿ ಮಾಡಾಕತ್ತೀನಿ. ಈಗ ಒಣ ಹಿಟ್ಟು ತೊಗೋಬೇಕು, ಕೆಳಗಡೆ ಒಣ ಹಿಟ್ಟು ಹಾಕ್ಕೋಬೇಕು ಜೋಳದ ಹಿಟ್ಟು. ನಂತರ ಮೇಲೆ ಸ್ವಲ್ಪ ಹಾಕ್ಕೊಂಡು ಈ ಥರ ತಟ್ತಾ ಹೋಗಬೇಕು. ಈ ಥರ ಮಾಡ್ಕೊಳೋದ್ರಿಂದ ರೌಂಡಾಗಿ ಬರ್ತಾವು ಸೈಡ್ ಎಲ್ಲ. ನಾವು ಈ ಥರ ಮಾಡ್ಕೋಬೇಕು ಮೊದಲು. ಆಮೇಲೆ ಚೆನ್ನಾಗಿ ನಾವು ತಟ್ತಾ ಹೋಗಬೇಕು. ಮೊದಲು ನಡು ತಟ್ಟಬೇಕು, ಆಮೇಲೆ ಸೈಡ್ ತಟ್ತಾ ಹೋಗಬೇಕು. ದೊಡ್ಡದಾಕಂತ ಹೋಗತ್ತೆ ರೊಟ್ಟಿ, ತುಂಬ ಚೆನ್ನಾಗಿ ಬರ್ತಾವೆ ರೊಟ್ಟಿ. ನಾವು ಹಿಟ್ಟು ಕೆಳಗಡೆ ಹಾಕಬೇಕು ಅಂದ್ರೆ ತಿರುಗ್ತೈತಿ ರೊಟ್ಟಿ. ತಿರುಗಿಸ್ತಾ ನಾವು ಬಡಿತಾ ಹೋಗಬೇಕು ಈ ಥರ. ಸೈಡ್ ಬಡಿತಾ ಹೋಗಬೇಕು, ನಡು ಜಾಸ್ತಿ ಬಡಿಬಾರ್ದು. ಮೊದಲಷ್ಟೇ ನಡು ಬಡಿದು
ಆಮೇಲೆ ಸ್ವಲ್ಪ ದೊಡ್ಡದಾದ ತಕ್ಷಣ ಈ ಥರ ನಾವು ಸೈಡ್ ಬಡಿತಾ ಹೋದ್ರೆ ತುಂಬ ಚೆನ್ನಾಗಿ ದೊಡ್ಡದಾಗ್ತಾ ಹೋಗ್ತೈತಿ ರೊಟ್ಟಿ, ತುಂಬ ಸೂಪರಾಗಿ ಬರ್ತಾವು. ಈಗ ಹಂಚು ಕಾಯಕ್ಕೆ ಇಟ್ಟೀನಿ ನಾನು. ಮೊದಲು ನಾವು ಈ ಥರ ರೊಟ್ಟಿ ಮಾಡೋ ಮುಂದೆ ಮೊದಲು ಹಂಚು ಕಾಯಕ್ಕೆ ಇಡಬೇಕು. ಚೆನ್ನಾಗಿ ಹಂಚು ಕಾದಿರಬೇಕು, ತುಂಬ ಚೆನ್ನಾಗಿ ಬರ್ತಾವೆ ರೊಟ್ಟಿ. ಈಗ ಹಂಚು ಮೇಲೆ ರೊಟ್ಟಿ ಹಾಕ್ಕೊಂಡೀನಿ ನಾನು. ಕಾಟನ್ ಬಟ್ಟೆ ತೊಗೊಂಡು ತಣ್ಣೀರೊಳಗೆ ಎದ್ದು ಹಚ್ಚಬೇಕು ನಾವು ರೊಟ್ಟಿ ಮೇಲೆ. ಈಗ ಒಂದು ಸಣ್ಣ ಕಾಟನ್ ಬಟ್ಟೆ ತೊಗೋಬೇಕು. ಈಗ ತಣ್ಣೀರೊಳಗೆ ಎದ್ದು ನಾನು ಹಚ್ಚುತ್ತಾ ಇದ್ದೀನಿ ರೊಟ್ಟಿಗೆ. ಇದು ರೊಟ್ಟಿಗೆ ಹಚ್ಚಿ ಎಲ್ಲ ಥರ ಎಲ್ಲ ಕಡೆ ಹಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು. ಆಗ ತಿರುಗಿ ಹಾಕಬಾರ್ದು, ಇದನ್ನ ಹರಿತಾವು. ಹಿಂಗಾಗಿ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಬಿಡಬೇಕು, ಆಮೇಲೆ ಹೊಳ್ಳಿಸಿ ಹಾಕಬೇಕು. ಈಗ ಹೊಳ್ಳಿಸಿ ಹಾಕಾಕತ್ತೀನಿ ನೋಡ್ರಿ, ಎಷ್ಟು ಈಸಿಯಾಗಿ ತುಂಬ ಚೆನ್ನಾಗಿ ಬಂತು. ಹೊಟ್ಟೆ ಹರಿದಿಲ್ಲ, ತುಂಬ ಸೂಪರಾಗಿ ಬರ್ತಾವು ರೊಟ್ಟಿ. ನಾವು ಜಿಗುಟ ಮೀನು ಜಿಗುಟು ಚೆನ್ನಾಗಿ ಹಾಕ್ಕೋಬೇಕು ಅಂದರೆ ಚೆನ್ನಾಗಿ ನಾದ್ಕೋಬೇಕು ಜಿಗುಟು ಹಾಕ್ಕೊಂಡು. ಹಂಚು ಚೆನ್ನಾಗಿ ಕಾದಿರಬೇಕು. ಸುತ್ತಲೂ ಚೆನ್ನಾಗಿ ಬೇಯಿಸ್ಬೇಕು. ನಾವು ಈ ರೊಟ್ಟಿ ಒಳಗೆ ಮುರಿದ ರೊಟ್ಟಿ ಒಗ್ಗರಣೆ ಮಾಡ್ಕೋಬೋದು, ಮತ್ತು ಮುಟಗಿ ರೊಟ್ಟಿ ಈ ಥರ ಎಲ್ಲ ಬಿಸಿ ಬಿಸಿ ರೊಟ್ಟಿನ ಮುಟಗಿ ರೊಟ್ಟಿ ಅಂತ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದೊಳಗೆ. ಭಾಳ ಸೂಪರಾಗಿರ್ತೈತಿ. ನಂದು ವ್ಲಾಗ್ ಚಾನಲ್ ಕೂಡ ಐತಿ, ಪ್ರೀತಿ ಕನ್ನಡ ವ್ಲಾಗ್ಸ್ ಅಂತ. ಅದರೊಳಗೆ ನಾನು ಮುಟಗಿ ರೊಟ್ಟಿನೂ ಮಾಡಿ ತೋರಿಸ್ತೀನಿ, ಮತ್ತು ಮುರಿದ ರೊಟ್ಟಿ ಒಗ್ಗರಣೆ ಅಂತಲೂ ಮಾಡಿ ತೋರಿಸ್ತೀನಿ, ನೋಡ್ಕೊಂಬರ್ಬೋದು ನೀವು. ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ, ಈ ಚಾನಲ್ಗೂ ಸಪೋರ್ಟ್ ಮಾಡಿರಿ, ಯಾರು ನೋಡಾಕತ್ತೀರಿ. ಈಗ ಮತ್ತೊಂದು ರೊಟ್ಟಿ ಮಾಡ್ಕೊಳಕತ್ತೀನಿ ನಾನು ಅದೇ ಥರ. ಮೊದಲು ಈ ಥರ ನಾವು ನಡುವೆ ತಟ್ತಾ ಹೋಗಬೇಕು, ರೌಂಡಾಗಿ ಬರಬೇಕಂದ್ರೆ ಈ ಥರ ನಾವು ಸೈಡೆಲ್ಲ ಮಾಡಿಕೊಂಡು ತಟ್ತಾ ಹೋಗಬೇಕು. ದೊಡ್ಡದು ಹಾಕ್ಕೊತ ಹೋದಂಗೆ ಸೈಡ್ ಎಲ್ಲ ತಟ್ತಾ ಹೋಗ್ಬೇಕು ನಾವು. ಇದೇ ಥರ ಎಲ್ಲ ರೊಟ್ಟಿಗಳನ್ನು ಮಾಡ್ತಾ ಹೋಗಬೇಕು.
ರೆಡಿ ಆದವು ರೊಟ್ಟಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.